ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಫ್ರೆಂಡ್ಸ್. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನೋಡಿದರೆ ಯಾವ ರೀತಿ ಏನಾಗಿದೆ ಅಂತ, ಈ ವಿಡಿಯೋದಲ್ಲಿ ಈ ಟ್ರ್ಯಾಕ್ಟರ್ ಪೂರ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹುಡ್ಡ ಮತ್ತು ಬಂಪರ್ ರಿಮೋಟ್ ಕಂಟ್ರೋಲನ್ನು ಯಾವ ರೀತಿ ಫಿಟ್ ಮಾಡೋದು ಎಲ್ಲ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬೆಲ್ ಬಟನ್ನ ಆಲ್ಟಿಗೋ ಫ್ರೆಂಡ್ಸ್. ಯಾರೂ ಸ್ಕಿಪ್ ಮಾಡಬೇಕು, ಹೋಗಬೇಡಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ದಯವಿಟ್ಟು ಯಾರೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಒಂದೊಂದಾಗಿ ತೆಗಿತೀನಿ, ಈ ಥರ ತೆಗಿತೀನಿ ಒಂದೊಂದಾಗಿ. ಇವೆಲ್ಲ ಕಂಪ್ನಿಯಿಂದ ಕೊಟ್ಟಿರ್ತಾರೆ ಫ್ರೆಂಡ್ಸ್, ಇವೆಲ್ಲ ಕಂಪ್ನಿಯಿಂದ ಕೊಟ್ಟಿರ್ತಾರಲ್ಲ, ಇದ್ರನ್ನೆಲ್ಲ ಕಂಪ್ನಿಯಿಂದ ಕೊಟ್ಟಿರ್ತಾರೆ. ಇವನ್ನೆಲ್ಲ ನಾವು ತೆಗಿಬೇಕಾಗುತ್ತೆ. ಈಗ ನೋಡ್ಕೊಳ್ಳಿ, ಒಂದೊಂದಾಗಿ ಪಾರ್ಟ್ಸನ್ನು ಬೇರೆ ಮಾಡ್ತೀನಿ. ಎನೀಟ್ ಹಾಕಿ, ಇದು ಎನೀಟ್ ಹಾಕಿ, ಇವನ್ನ ಎನೀಟ್ ಹಾಕಿ ತೆಗೆದು ನೋಡಿ, ಎನೀಟ್ ಹಾಕಿ. ಇದು ಕುರ್ಚಿ, ಸ್ಟೀರಿಂಗು, ಸೈಲೆನ್ಸರು, ವೇಟು ಮತ್ತು ಗಾಲಿ. ಇನ್ನೂ ಒಂದು ಗಾಲಿ ತೆಗಿತೀನಿ, ನೋಡ್ಕೊಳ್ಳಿ. ಇದನ್ನು ಮೂರು ತೆಗಿತೀನಿ, ಇದನ್ನು ಮೂರು ತೆಗಿತೀನಿ, ಇದನ್ನು ಮೂರು ತೆಗಿತೀನಿ, ನೋಡ್ಕೊಳ್ಬೋದು. ಈಗ ನೋಡಿರಲ್ಲ ಫ್ರೆಂಡ್ಸ್, ಇಷ್ಟು ಟ್ರ್ಯಾಕ್ಟ್ರ್ ಇನ್ನೂ ಇದು ರೆಡಿ ಆಗಬೇಕು. ಇನ್ನಿದು ಫುಲ್ಲು ರೆಡಿ ಆಗುತ್ತೆ. ಇದನ್ನು ಕೊರ ತೆಗಿತೀನಿ, ಈಗ ಇನ್ನಿಷ್ಟು ಕೊರ ತೆಗಿಬೇಕು. ಏನಪ್ಪ ಚಾಕುಲಿ ಕೊರಿತ ಅಂತ ಅನ್ಕೋಬಿಡಿ ಫ್ರೆಂಡ್ಸ್, ಇದು ಮುಂದ್ಗಡೆ ಕರಗಾಸಿದೆ, ಇದಕ್ಕೆ ಮುಂದ್ಗಡೆ ಕರಗಾಸ್ ಕೊಟ್ಟಿದ್ದಾರೆ, ಅದಕ್ಕೆ ಚಾಕುಲಿ ಕೊರಿತಿರೋದು. ನೋಡ್ಕೊಳ್ಬೋದು ಫ್ರೆಂಡ್ಸ್, ಈ ರೀತಿ ಇದನ್ನು ಕಟ್ ಮಾಡಿ ತಗೋತೀನಿ. ಇಲ್ಲಿಷ್ಟು ಇಲ್ಲಿಷ್ಟು ತೆಗಿಬೇಕಿದ್ರದ್ದು, ಇಲ್ಲಿಷ್ಟು ಏಕಾ ಇದು ನೀಲಿ ಮೋಟ್ರ್ ತಂದರೂ ಅಷ್ಟು ಇಷ್ಟು ಜಾಗ ತೆಗಿಯಬೇಕು. ನೋಡ್ಕೊಳ್ಬೋದು ಇದು ಎಷ್ಟರಲ್ಲಿ ಕುಂದಿರುತ್ತೆ ಅಂದರೆ, ಇಷ್ಟರಲ್ಲಿ ಇದು ಕುಂದಿರುತ್ತೆ. ಇದರ ಗಾಲಿ ಅಲ್ಲಿ ಮೊದಲೇ ಅಲ್ಲಿಗೆ ಕುಂದಿರಿಸ್ಬೇಕು. ಇಷ್ಟರಲ್ಲಿ ಸೇಮು ಒಂದಿಷ್ಟು ವರ್ಕ್ ಮಾಡಬಾರ್ದು, ಸೇಮ್ ಅದನ್ನು ಕಟ್ ಮಾಡಿ ತೆಗಿಬೇಕೀಗ. ನೋಡ್ಕೊಳ್ಬೋದು ಈಗ ದೊಡ್ಡ ಕರಗಾಸ್ ತೊಗೊಂಡು ಇದನ್ನು ಏಕ ಕೊರತೆ ತೆಗಿತೀನಿ. ನೋಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿಡದು ಏಕ ಕೊರತೆ ತೆಗಿತೀನಿ. ನೋಡಿ ಈಗ ಕೊರಿತೀನಿ ಇಲ್ಲಿ ಹೆಚ್ಚಿ ಸ್ಟ್ರೇಟಾಗಿ ಕೊರಿಬೇಕು ಇದನ್ನು. ಕಂಪ್ನಿ ಗಾಡಿ ಎಷ್ಟು ಇರುತ್ತೋ ಅಷ್ಟು ಮಾಡುತ್ತೆ ಬನ್ನಿ ಫ್ರೆಂಡ್ಸ್. ಹೆಚ್ಚಾಗಿ ಮಾಡಿದ್ರೆ ಅಸಹ್ಯ ಕಾಣುತ್ತೆ ಗಾಡಿ ಯಾವಾಗ, ಕಂಪ್ನಿ ಗಾಡಿಯಿಂದ ಎಷ್ಟು ಬಂದಿರುತ್ತೋ ಅಷ್ಟರಲ್ಲಿ ಎಲ್ಲ ಥರ ಕುಂಡಿಸಿದು ಮಾಡ್ಕೊಳ್ಳಿ. ಬಂದಿದ್ರೆ ಗಾಡಿ ಪೂರ ಅಸಹ್ಯ ಕಾಣುತ್ತೆ. ಇವು ಕಚ್ಚಿ ತೆಗಿತೀನಿ ಇಲ್ಲಿ. ಇಷ್ಟು ಕೊಂಡಿರುತ್ತೆ, ಇದು ಇನ್ನೂ ಸ್ವಲ್ಪ ಕಟ್ ಮಾಡಿ ತೆಗಿಬೇಕಿಲ್ಲಿ. ಇನ್ನೂ ಇದನ್ನು ದೊಡ್ಡದು ಮಾಡಬೇಕು, ಕಟ್ ಮಾಡಿ
ಕಟ್ ಮಾಡ್ಕೊಂಡು ಸಿಗ್ತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈಗ ಸರಿ ತೆಂಗ್ ಕಟ್ ಮಾಡಿದ್ದೀನಿ ನೋಡಿ. ಇದೇದೋ ಈಗ ಬರಬ್ಬರಾಗಿ ಕೊಂಡಿರ್ತೀವಿ. ನೋಡ್ಕೊಳ್ಳಿ ಇನ್ನೇನು ಸೈಜು ಕರೆಕ್ಟ್ ಇದೆ, ಇನ್ನೆಲ್ಲೂ ಕಟ್ ಮಾಡೋದಿಲ್ಲ. ನೋಡ್ಕೊಳ್ಳಿ ಇನ್ನು ಗಾಲಿ ಯಾವ ರೀತಿ ಫಿಟ್ ಮಾಡೋದು, ಮೋಟ್ರ್ ಯಾವ ರೀತಿ ಫಿಟ್ ಮಾಡಿ ಸೆಟ್ ಮಾಡೋದು ಪೂರ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಕಿ ಪಕ್ಕದಲ್ಲಿ ಬೆಲ್ ಬಟನ್ ಆಲ್ ಟು ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್.